ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹೆಸರು ಕಾಳದಿಂದ ಪಲ್ಯ ಸಾಂಬಾರ್ ಕರಿ ಏನೇನೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ಥರದ ಹೆಸರು ಕಾಳು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿನೂ ಟೇಸ್ಟಿನೂ, ಮತ್ತು ಬೆಳಗ್ಗೆ ಯಾವಾಗಾದ್ರೂ ನೀವು ಕಡಿಮೆ ಸಮಯದಲ್ಲೂ ಇದನ್ನು ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವತ್ತು ನಾನು ಯೂಸ್ ಮಾಡುವ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿದ್ದೇ ಇರ್ತವೆ ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಈ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಹಸಿ ಶೇಂಗಾನ ಹಾಕ್ತಾ ಇದ್ದೀನಿ ರೀ. ಇನ್ನು ಕಡಲೆ ಬೀಜ ಅಂತಲೂ ಕೆಲವರು ಕರೀತಾರೆ. ಒಂದು ಸ್ಪೂನ್ ಆಗಷ್ಟು ಪುಟಾಣಿಯನ್ನು ಹಾಕ್ತಾ ಇದ್ದೀನಿ, ಕೆಲವರು ಹುರುಗಡಲೆ ಅಂತ ಕರೀತಾರೆ ರೀ. ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಾಗ್ತದೆ ರೀ. ನಾನಿಲ್ಲೊಂದು 8-9 ಹಸಿ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ತುಂಬ ಖಾರ ಬೇಡ ಅಂದರೆ 4-5 ಮೆಣಸಿನ್ಕಾಯನ್ನೇ ಹಾಕ್ರಿ. ನಾನು ಬೇರೆ ಯಾವುದೇ ರೀತಿ ಖಾರ ಹಾಕ್ತಾ ಇಲ್ಲ, ಅದೇ ಖಾರನೇ. ಒಂದು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ರೀ. ಹಸಿ ಕೊಬ್ಬರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇದು ಇಲ್ಲಾಂದ್ರೆ ನೀವು ಒಣ ಕೊಬ್ಬರಿ ಏನಾದರೂ ಹಾಕ್ರಿ. ಒಂದು 7-8 ಬೆಳ್ಳುಳ್ಳಿ ಹಸಿರು, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ ಇಷ್ಟೇನೆ ಇರಲಿ, ಸ್ಕಿಪ್ನೂ ಮಾಡಬೇಡ್ರಿ, ಕಡಿಮೆನೂ ಹಾಕ್ಬೇಡ್ರಿ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ರೀ. ನೀವು ಬೇಕಂದರೆ ಇದರಲ್ಲಿ ಒಂದು ಸ್ಪೂನ್ ಆಗಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ರೀ. ನೋಡಿ, ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿನಿ ರೀ. ನೋಡಿ, ಇಷ್ಟ ಗ್ರೈಂಡ್ ಆದರೆ ಸಾಕ್ರಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ, ನಾನು ಆಮೇಲೆ ಯೂಸ್ ಮಾಡ್ತೇನೆ. ಈಗ ಒಂದು ಕುಕ್ಕರಿಗೆ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯಿದ ಮೇಲೆ ಒಂದು 1/4 ಸ್ಪೂನ್ ಆಗ ಸಾಸಿವೆ, 1 ಸ್ಪೂನ್ ಆಗ ಜೀರಿಗೆ, ಸಾಸಿವೆ ಜೀರಿಗೆ 2 ಫ್ರೈ ಆಗಲಿ ರೀ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ದೊಡ್ಡದಿದ್ರೆ 1/2 ಹಾಕ್ರಿ. ಸ್ವಲ್ಪ ಕರ್ಮೇವ್ ಸೊಪ್ಪು. ಈರುಳ್ಳಿಯನ್ನು ಬೇಯಿಸ್ಕೋತೀನಿ ರೀ. ಈರುಳ್ಳಿ ಸಾಫ್ಟ್ ಆಗಲಿ ರೀ. ನೋಡಿ, ಈಗ ಈರುಳ್ಳಿ ಬೇಯ್ದಾವ ರೀ. ಇದಕ್ಕೊಂದು ಸ್ವಲ್ಪ ಚಿಟಿಕೆ ಅರಿಶಿನ 1/4 ಟೀಸ್ಪೂನ್ ಆಗಷ್ಟು ಎಣ್ಣೆಯಲ್ಲಿ ಹಾಕ್ರಿ, ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಆ ಅರಿಶಿನೂ ಒಂದು ಸ್ವಲ್ಪ ಬೇಯಿಸ್ಕೋತೀನಿ ರೀ. ಅರಿಶಿನೂ ಈಗ ಫ್ರೈ ಆಗಿದ್ರಿ. ನಾನಿಲ್ಲಿ ಒಂದು 1/2 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾದ್ರೆ ಸ್ಕಿಪ್ ಮಾಡೋದು. ಅದನ್ನು ಸ್ವಲ್ಪ ಕ್ಯಾರೆಟ್ ಹಾಕಿದ್ಮೇಲೆ ಬೇಯಿಸ್ಕೊಂಡಿದ್ದೀನಿ. ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೋತೀನಿ. ನಾನು ಹೈ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ತಾ ಇದ್ದೀನಿ. ನೋಡಿ, ಟೊಮೆಟೊ ತುಂಬಾ ಏನು ಬೇಯಿಸಲ್ಲ ನಾನು. ಇಲ್ಲಿ ನಾನು 1 ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ನೀವು ನೆನೆಸ್ಬಿಟ್ಟು ಹಾಕ್ಬೋದು, ಅಥವಾ ಡೈರೆಕ್ಟಾಗಿ ಹಾಗೇನೆ ಹೆಸರು ಕಾಳು ತೊಳೆದ್ಬಿಟ್ಟು ಹಾಕ್ಬೋದು, ನಡೀತದೆ. ಹೆಸರು ಕಾಳಂತೂ ಬೇಗನೆ ಕುದೀತದೆ. ಆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆ ಹೆಸರು ಕಾಳು, ಈರುಳ್ಳಿ, ಟೊಮ್ಯಾಟೊ ಮತ್ತು ಈ ರುಬ್ಕೊಂಡಿರುವಂಥ ಮಸಾಲೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಒಂದು 2 ನಿಮಿಷ ಬೇಯಿಸ್ಕೋತೀನಿ ರೀ. ಅಂದರೆ ಆ ಹಸಿ ರುಬ್ಬಿರೋ ಮಸಾಲೆ ಎಲ್ಲ ಹಸಿ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆಮೇಲೆ ನಾನು ನೋಡೋಣ, 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ನೋಡ್ಕೊಂಡು ಹಾಕೋರಿ. ಗ್ರೇವಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋರಿ. ನಾನು ಈಗ 1 ಗ್ಲಾಸನ್ನು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ. ಇನ್ನೊಂದು 1/2 ಗ್ಲಾಸ್ ಆಗಷ್ಟು ಹಾಕಿದ್ದೀನಿ. ನಾನು 1/2 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀನಿ ರೀ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಮುಚ್ಚಿ ನಾನು ಹೈ ಫ್ಲೇಮಲ್ಲಿನೇ 3 ಸೀಟಿಯನ್ನು ತೊಗೋತೀನಿ ರೀ. ಹೆಸರು ಕಾಳಂತೂ ಬೇಗನೆ ಕುದಿತು. ನೋಡಿ, ಕುಕ್ಕರ್ ಸೀಟಿ ಬಂದದ. ಈಗ ನೋಡಿ, ಚೆನ್ನಾಗೇ ಕೊದೈತೆ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಮಸಾಲೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳು ಬೇಕಂದರೆ ಈಗ ತಣ್ಣೀರು ಆ್ಯಡ್ ಮಾಡಿಬಿಡ್ರಿ. ಬಿಸಿನೀರನ್ನೇ ಹಾಕೋರಿ, ಮತ್ತು ಉಪ್ಪನ್ನು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಈಗ ಬಿಸಿ ಬಿಸಿ ಆಗಿರುವಂಥ ಹೆಸರು ಕಾಳು ಪಲ್ಯ ಅಂತಿರೋ, ಹೆಸರು ಕಾಳು ಕರಿ ಅಂತಿರೋ ರೆಡಿ ಆಗಿದೆ ರೀ. ಇದು ರೊಟ್ಟಿ, ಚಪಾತಿ, ಅನ್ನ, ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹೆಸರು ಕಾಳದಿಂದ ಪಲ್ಯ ಸಾಂಬಾರು ಬ್ರೇಕ್ಫಾಸ್ಟು ಹೊಸ ಹೊಸ ರೆಸಿಪಿಗಳನ್ನ ನೀವು ಖಂಡಿತನೂ ಟ್ರೈ ಮಾಡಿರ್ತೀರಿ. ನಾನೊಂದು ಇವತ್ತು ಕಡಿಮೆ ಮಸಾಲೆಗಳನ್ನ ಬಳಸಿ ಹೊಸ ಥರದ ಹೆಸರು ಕಾಳು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ, ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಬಟ್ಲಾಗಷ್ಟು ತೊಳೆದಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು. ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ.
ಒಂದು 5 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ಖಾರ ಇಷ್ಟ ಅಂದರೆ ಇನ್ನೊಂದು 2 ಮೆಣಸಿನ್ಕಾಯಿ ಹಾಕ್ಬೋದು, ಇಲ್ಲಾಂದರೆ ನೀವು ಕಡಿಮೆ ತಿನ್ನೋರಿದ್ರೆ ಒಂದು 3 ಮೆಣಸಿನ್ಕಾಯಿನ ಮಾತ್ರ ಹಾಕ್ರಿ. ಒಂದು 8-10 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿನಿ. ಒಂದು 1/2 ಸ್ಪೂನ್ ಆಗಷ್ಟು ಕಾಳುಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ರೀ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಒಂದು 1/2 ಸ್ಪೂನ್ ಜೀರಿಗೆ, 1 ಚಿಟಿಕೆ ಅರಿಶಿನ, 1/4 ಟೀಸ್ಪೂನ್ ಆಗಷ್ಟು ಹಾಕ್ರಿ. ನಾನಿಲ್ಲಿ 1.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಮಿಕ್ಸ್ ಮಾಡೋಣ. ಈ ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಡ್ತಾ ಇದ್ದೀನಿ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಬೇಡಂದ್ರೆ ಎಣ್ಣೆನೂ ಹಾಕ್ಬೋದು. ಅದನ್ನು ಮಿಕ್ಸ್ ಮಾಡೋಣ ರೀ. ಈಗ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿನೇ ನಾನು 4 ಸೀಟಿಯನ್ನ ತಗೋತೀನಿ ರೀ. ಈಗ ನೋಡಿ, 4 ಸೀಟಿ ಆದಮೇಲೆ ಕುಕ್ಕರು ಬಂದದ ರೀ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಾಳು ತುಂಬಾ ಚೆನ್ನಾಗಿ ಕುದ್ದದ ರೀ. ನೋಡಿ ಎಷ್ಟು ಈಸಿಲಿ ಸ್ಮ್ಯಾಶ್ ಆಗತ್ತಾ ಇದೆ. ಅಂದ್ಬಳಕ ಚೆನ್ನಾಗಿ ಕುದ್ದದ್ರಿ. ಇದನ್ನು ನಾನು ಕಡಗೋಲ್ದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ. ನೀವು ಸ್ಮ್ಯಾಶರ್ಲೇನು ಮಾಡ್ಕೋಬೋದು. ನೋಡಿ, ಇಷ್ಟ ಆದರೆ ಸಾಕ್ರಿ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ. ಈಗ ಒಂದು ಕಡಾಯಿಗೆ ನಾನು 2 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೀವು 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆನೂ ಹಾಕ್ಬೋದು, ಅಥವಾ ಎಣ್ಣೆಲೂ ಮಾಡ್ಕೋಬೋದು. 1/4 ಟೀಸ್ಪೂನ್ ಆಗಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. 1/2 ಸ್ಪೂನ್ ಆಗಷ್ಟು ಸಾಸಿವೆ, 1/2 ಸ್ಪೂನ್ ಜೀರಿಗೆ. ಇವೆಲ್ಲನೂ ಫ್ರೈ ಆಗಲಿ ರೀ. ಮೆಂತ್ಯ ಕಾಳು ಕೆಂಪಾಗಲಿ ರೀ, ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. 2 ಒಣಮೆಣಸಿನ್ಕಾಯಿ ಹಾಕ್ತೀವಿ, ಸ್ವಲ್ಪ ಕರಿಮೆ ಸೊಪ್ಪು, ಒಂದು ಸ್ವಲ್ಪ ಫ್ಲೇವರ್ಗಾಗಿ ಇಂಗನ್ನು ಹಾಕ್ತಾ ಇದ್ದೀನಿ. ಇವು ಮೂರನ್ನು ಫ್ರೈ ಮಾಡೋಣ. ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿನೇ ಇರಲಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸೋಣ ರೀ. ಅದರ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗಬೇಕು ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ. ಈಗ ಇದು ಕರೆಕ್ಟಾಗಿ ಸಾಫ್ಟ್ ಆಗಿದೆ. ಇನ್ನೊಂದು ಚಿಟಿಕೆ ಅರಿಶಿನ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಹಾಕೋದ್ರಿಂದ ಕಲರು ಚೆನ್ನಾಗಿ ಬಿಡ್ತದೆ ರೀ. ಈಗ ನಾನು ಈಗ ಕುದಿಸಿಟ್ಕೊಂಡಿರುವಂಥ ಹೆಸರುಕಾಳನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಮಿಕ್ಸ್ ಮಾಡೋಣ ರೀ. ನಾನು ಇದೇ ಪಾತ್ರೆಗೆ 1 ಗ್ಲಾಸ್ ಆಗಷ್ಟು, ಸಾರಿ 1 ಬಟ್ಲ್ ಆಗಷ್ಟು ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ. ನೀವು ಎಷ್ಟು ತೆಳು ಬೇಕೋ, ಗಟ್ಟಿ ಬೇಕೋ ನೋಡಿ ಮಾಡ್ಕೋರಿ. ಹಾರದ ಮೇಲೇ ಇದು ತುಂಬಾ ಗಟ್ಟಿ ಆಗ್ತಿರ್ತದೆ ರೀ. ಈಗ ಇದು ಕುದಿ ಬರಲಿ ರೀ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದದ. ಇನ್ನೊಂದು ಕರೆಕ್ಟಾಗಿ ಕುದ್ದದ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಲಾಸ್ಟಿಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಈ ಬಿಸಿ ಬಿಸಿ ಹೆಸರುಕಾಳು ಪಲ್ಯ ರೆಡಿ ಆಗಿದ್ರಿ. ಇದು ರೊಟ್ಟಿ, ಚಪಾತಿ, ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಬಿಸಿ ಬಿಸಿ ಅನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ಇನ್ನೊಂದು ಸ್ವಲ್ಪ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹೆಸರು ಕಾಳದಿಂದ ಎಷ್ಟೋ ಹೊಸ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ, ಪಲ್ಯ, ಸಾಂಬಾರನ್ನು ನೀವು ಮಾಡಿರ್ತೀರಿ. ನಾನೊಂದು ಇವತ್ತು ಹೊಸ ಥರದ ಹೆಸರು ಕಾಳು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಗೆ ಚೆನ್ನಾಗಿದ್ದೇ ಇರ್ತಾವ್ರಿ. ಈ ರೀತಿಯಲ್ಲಿ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈ ಕುಕ್ಕರ್ಗೆ ನಾನಿಲ್ಲಿ 1 ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಹೆಸರು ಕಾಳನ್ನು ತಗೊಂಡಿನಿ ರೀ. ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಜವಾರಿ ಹೆಸರು ರೀ. ನಿಮ್ಮ ಕಡೆ ಇನ್ನೊಂಥರ ಮಿಂಚ್ ಹೆಸರು ಸಿಗ್ತಾವ, ಅಥವಾ ಹೈಬ್ರಿಡ್ ಅಂತೂ ಕರೀತಾರೋ. ನಿಮ್ಮ ಕಡೆ ಯಾವ ರೀತಿ ಹೆಸರು ಕಾಳದವ ಅದರಲ್ಲೇ ಈ ರೆಸಿಪಿಯನ್ನು ಮಾಡ್ಕೊರಿ. ಈಗ ಇದನ್ನು ನಾನು ಕ್ಲೀನ್ ಮಾಡೇ ತೊಗೊಂಡಿನಿ ರೀ. ಈಗ ಇದನ್ನು ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ತೊಗೋತೀನಿ ರೀ. ನೋಡಿ, ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ನೀರನ್ನು ತೆಗೆದಿದ್ದೀನಿ. ಇದಕ್ಕೊಂದು 2 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತೀನಿ ರೀ. ಇದಕ್ಕೊಂದು ಸ್ವಲ್ಪ ಅರಿಶಿನ 1/4 ಟೀಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ತುಪ್ಪನೂ ಹಾಕೋಬೋದು ರೀ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡೀನಿ ರೀ. ಈಗ ಮುಚ್ಚಿ ನಾನು ಮೀಡಿಯಂ ಫ್ಲೇಮ್ದಲ್ಲೇ 4 ಸಿಟಿಯನ್ನು ತೊಗೋತೀನಿ ರೀ. ಇದನ್ನ ಕುಕ್ಕರ ಸಿಟಿ ಬರಲಿ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೋತೀನಿ ರೀ. ನೋಡಿ, ಇಲ್ಲಿ ನಾನು 1 ಟೊಮ್ಯಾಟೋನ ನೋಡಿ ಎಲ್ಲವನ್ನು ಗ್ಯಾಸ್ ಮೇಲಿಟ್ಟು ಸುಟ್ಬಿಟ್ಟು ತೊಗೊಂಡು ಹಾಕ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. 1 ಈರುಳ್ಳಿ, 2 ಮೆಣಸಿನ್ಕಾಯಿ, 1 ಗಡ್ಡಿ ಬೆಳ್ಳುಳ್ಳಿ, ಸ್ವಲ್ಪ ಒಣ ಕೊಬ್ಬರಿಯನ್ನು ಸುಟ್ಟು ತೊಗೊಂಡಿದ್ದೀನಿ ರೀ. ಟೇಸ್ಟ್ ತುಂಬಾ ಚೆನ್ನಾಗಿ ಬರೋ ಈ ರೀತಿಯಲ್ಲಿ ಒಮ್ಮೆ ಖಂಡಿತನೂ ನೀವು ಟ್ರೈ ಮಾಡಿ ನೋಡಿರಿ. ನೋಡಿರಿ, ಈಗ ಇದನ್ನು ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕ್ತೀನಿ. ಈಗ ಈರುಳ್ಳಿ ಟೊಮ್ಯಾಟೋನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತೀನಿ ರೀ.
ನೋಡಿ ಈ ರೀತಿ ಈರುಳ್ಳಿ ಟೊಮ್ಯಾಟೊ ಅದೆಲ್ಲ ಸುಟ್ಬಿಟ್ಟು ಹಾಕಿರೆ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಆಗ್ತದೆ ರೀ. ನೋಡಿ ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ತಗೊಂಡಿದ್ದೀನಿ ರೀ, ಸ್ವಲ್ಪ ಒಣ ಕೊಬ್ಬರಿನೂ ಸುಟ್ಬಿಟ್ಟು ತೊಗೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ತುಂಬ ಖಾರ ಬೇಡ ಅಂದ್ರೆ ಒಂದು ಮೆಣಸಿನ್ಕಾಯಿನೇ ಹಾಕಿರಿ. ಇಲ್ಲ ನೀವು ಬೆಳ್ಳುಳ್ಳಿ ತಿನ್ನೋಲ್ಲಂದ್ರೆ ಬೆಳ್ಳುಳ್ಳಿ ಸ್ಕಿಪ್ನು ಮಾಡಿರಿ, ನಡೀತದೆ. ನೋಡಿ ಈಗ ಬೆಳ್ಳುಳ್ಳಿ ಮತ್ತು ಆ ಒಣ ಕೊಬ್ಬರಿಯನ್ನು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಹಾಕ್ತೀನಿ. ಆ ಒಣ ಕೊಬ್ಬರಿನ ಸ್ವಲ್ಪ ದಪ್ಪ ಪೀಸ್ಗಳಲ್ಲಾಗಿ ಹೆರಚಿಬಿಟ್ಟು ಹಾಕ್ತೀನಿ ರೀ ಅದನ್ನು. ನೋಡಿ ಈ ರೀತಿ ಎಲ್ಲವನ್ನು ಸುಲಿದ್ಬಿಟ್ಟು ಅದನ್ನು ಕೊಬ್ಬರಿಯನ್ನು ಹಾಕ್ತೀನಿ ರೀ. ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ ರುಬ್ಕೊಂಡಿದ್ದೀನಿ, ಮಸಾಲೆ ಈಗ ರೆಡಿ ಆಗಿದೆ ರೀ. ನೋಡಿ ಎಷ್ಟು ಫೈನ ಪೇಸ್ಟ್ ಆಗಿದೆ ಅನ್ಕೊತಕ್ಕ ಸೈಡಿಗೆ ಇಡ್ರಿ, ಕುಕ್ಕರ್ ಬಂದದೇ ನೋಡ್ತೀನಿ ರೀ ನಾನು. ನೋಡಿ ನೋಡಿರಿ ಕಾಳನ್ನೂ ಎಲ್ಲ ಏನಾಗೈತಿ ಚೆನ್ನಾಗಿ ಕುದ್ದದ ನೋಡಿರಿ, ಅದ್ರ ಸ್ವಲ್ಪ ನೀರು ಉಳಿದಿಲ್ಲ ರೀ ಇದ್ರೊಳಗೆ. ನೋಡಿ ಇಲ್ಲ ಕೆಲವೊಬ್ರು ನೆನೆಸ್ಬಿಟ್ಟು ಮಾಡ್ತಾರೆ, ನೀವು ಹಾಗೂ ಮಾಡಿರಿ. ನೋಡಿ ಹೆಸರುಕಾಳು ಬೇಗನೆ ಕುದಿತಾವತ್ತು ನಾನು ಹಾಗೆ ಕುದಿಸ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು ಒಂದು ಸ್ಪೂನಾಗಷ್ಟು ತುಪ್ಪನ ಹಾಕ್ತಾ ಇದ್ದೀನಿ, ನೀವು ಬೆಣ್ಣೆನೂ ಹಾಕ್ಬೋದು, ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತೀನಿ. ಇಲ್ಲ ತುಪ್ಪ ಬೆಣ್ಣೆ ಯಾವುದೂ ಇಲ್ಲಾಂದ್ರೆ ನೀವು ಬರೀ ಎಣ್ಣೆಯನ್ನು ಅಷ್ಟೇ ಹಾಕಿ ಮಾಡ್ಕೊಳ್ಳಿ. ಇದಕ್ಕೊಂದು ಅರ್ಧ ಸ್ಪೂನಾಗ ಜೀರಿಗೆ, ಸ್ವಲ್ಪ ದಾಲ್ಚಿನಿ, ಒಂದು ಕಾಡಿ ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ರೀ, ಎರಡು ಒಣ ಮೆಣಸಿನ್ಕಾಯಿ ಒಗ್ಗರಣೆ, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ನೋಡಿ ಈಗ ಅದನ್ನು ಫ್ರೈ ಮಾಡ್ಕೋತೀನಿ ರೀ. ಫ್ರೈ ಮಾಡಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋತೀನಿ ರೀ, ಹಸಿ ವಾಸನೆ ಹೋಗಿ ಸಾಫ್ಟ್ ಆದರೆ ಸಾಕ್ರಿ, ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ. ನೋಡಿ ಈರುಳ್ಳಿ ಸಾಫ್ಟ್ ಆಗ್ಯಾರು. ಇದಕ್ಕೆ ಮಸಾಲೆಗಾಗಿ ಇನ್ನೊಂದು ಸ್ವಲ್ಪ ಅರಿಶಿನ, 1/4 ಟೀಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು 1/2 ಸ್ಪೂನಾಗಷ್ಟೇ ಗರಂ ಮಸಾಲನ ಹಾಕ್ತಾ ಇದ್ದೀನಿ, ನೀವು ಕಿಚನ್ ಕಿಂಗ್ ಮಸಾಲ ಆದ್ರೂ ಹಾಕ್ಬೋದು. ಈಗ ಲೋ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸ್ತಾ ಇದ್ದೀನಿ ರೀ. ನೋಡಿ ಮಸಾಲೆ ಬೇಯಲಿ ರೀ. ನೋಡಿ ಮತ್ತು ಮಸಾಲೆ ತಳ ಹಿಡಿತದೆ ಅಂಥೇಳಿ ನಾನು ಒಂದು 1/2 ಬಟ್ಲಾಗಷ್ಟು ನೀರನ್ನು ಹಾಕಿ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಇದೊಂದು ಸ್ವಲ್ಪ ಕುದಿ ಬರಲಿ ರೀ ಮಸಾಲೆ. ನೋಡಿ ಕುದಿ ಬಂದು ಎಣ್ಣೆನೂ ಸಪ್ರೇಟ್ ಆಗೈತೆ ನೋಡಿ. ನೋಡಿ ಈಗ ಇದನ್ನೇನು ಮಾಡ್ತೇನೆ, ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತೀನಿ ರೀ. ನೋಡಿ ಆ ಈರುಳ್ಳಿ ಟೊಮ್ಯಾಟೊ ಅದೆಲ್ಲ ಸುಟ್ಬಿಟ್ಟು ಹಾಕೋದ್ರಿಂದ ಈ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಈಗ ಅದನ್ನು ಮಿಕ್ಸ್ ಮಾಡ್ತೀನಿ ರೀ. ನೋಡಿ ಗ್ರೇವಿ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೀವು ನೋಡೋಣ, ಸಾರಿ ನೋಡಿ ನೀರನ್ನು ಹಾಕೋರಿ. ಆ ಮಿಕ್ಸಿ ಜಾರಿಗೆ ಹಾಕಿ ಹಾಕಿದ್ದೀನಿ, ಫಸ್ಟ್ ಮಿಕ್ಸ್ ಮಾಡ್ಕೋತೀನಿ ರೀ. ಇಲ್ಲ ನಿಮ್ಗೆ ಉಪ್ಪು ಕಡಿಮೆ ಅನ್ಸಕತ್ತಿ ಅಂದ್ರೆ ನೀರನ್ನು ಹಾಕಿದ್ಮೇಲೂ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋರಿ. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಕುದಿಸಿಟ್ಕೊಂಡಿರುವಂಥ ಕಾಳನ್ನು ಹಾಕ್ತೀನಿ ರೀ ಫಸ್ಟ್. ಇಲ್ಲಿ ನೀವು ಹೆಸರುಕಾಳು ಬದಲಿ ಮತ್ತು ಬೇರೆ ನೀವು ಚೆನ್ನಂಗಿ ಕಾಳು ಅದಿರ್ತಾವಲ್ಲ ರೀ ಅದರಲ್ಲೇನೋ ಮಾಡ್ಕೋಬೋದು. ಬೇಳೆ ಹಾಕಬೇಡ್ರಿ, ಕಾಳದಿಂದನೇ ಮಾಡ್ಕೊಳ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ಬೆಳಗ್ಗೆದ. ನೋಡಿ ಇನ್ನೂ ಗಟ್ಟಿ ಅನ್ಸಕತ್ತದೆ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ. ಅಂದರೆ ಇದು ಕುದ್ದು ಆರದ ಮೇಲೂ ಗಟ್ಟಿ ಆಗ್ತಿರ್ತದೆ ರೀ. ಅದಕ್ಕೇ ಫಸ್ಟು ಗ್ರೇವಿ ನೋಡಿ ತುಂಬ ತೆಳುನು ಮಾಡಬೇಡ್ರಿ, ತುಂಬ ಗಟ್ಟಿನೂ ಮಾಡಿ, ಆ ರೀತಿ ಮಾಡ್ಕೊಳ್ರಿ. ನೋಡಿ ನಾನು ಅದೇ ರೀತಿಯೇ ಮಾಡ್ತಾ ಇದ್ದೀನಿ. ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು 2-3 ನಿಮಿಷ ಆಗಷ್ಟು ಕುದಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಚೆನ್ನಾಗಿ ಕುದ್ದದ ರೀ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ತುಂಬಾ ಟೇಸ್ಟಿಗಿರ್ತದೆ. ಇದಕ್ಕೆ ಇನ್ನೊಂದು 1/2 ಸ್ಪೂನ್ ಆಗಷ್ಟೇ ನಾನು ಇಲ್ಲಿ ತುಪ್ಪನ್ನು ಹಾಕ್ತಾ ಇದ್ದೀನಿ, ಇದನ್ನು ಆಪ್ಷನಲ್. ಟೇಸ್ಟ್ ಬರ್ತದೆ ಅಂತ ಹೇಳಿ ನಾ ಹಾಕತ್ತೀನಿ, ನೀವು ಹಾಕ್ರಿ ಇಲ್ಲರೆ ಸ್ಕಿಪ್ ಮಾಡ್ರೂ ನಡೀತದೆ ರೀ. ನೋಡಿ ಬಿಸಿ ಬಿಸಿ ಆಗಿ ಟೇಸ್ಟಿ ಆಗಿರುವಂಥ ಹೆಸರುಕಾಳು ಪಲ್ಯ ರೆಡಿ ಆಗಿದೆ ರೀ. ಇದು ಬಿಸಿ ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪರಾಠ, ಬಿಸಿ ಅನ್ನದ ಜೊತೆ ಇದನ್ನ ಹಾಕೊಂಡು ತುಪ್ಪ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರ್ತದೆ ರೀ. ಈ ಹೆಸರುಕಾಳು ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ.